ನಟ ಶಿವರಾಜ್ ಕುಮಾರ್ ಅವರು ಹೊಸಪೇಟೆಯಲ್ಲಿ ಸಿನಿಮಾ ಪ್ರಮೋಷನ್ ವೇಳೆ ಅಪ್ಪು ಅವರನ್ನ ನೆನಪಿಸಿಕೊಂಡ್ರು ನಟ ಶಿವರಾಜ್ ಕುಮಾರ್ ಅವರ ವೇದ ಚಿತ್ರದ ಪ್ರಮೋಷನ್ ಹಿನ್ನೆಲೆ ಹೊಸಪೇಟೆ ನಗರಕ್ಕೆ ಆಗಮಿಸಿದ ಹ್ಯಾಟ್ರಿಕ್ ಹೀರೋ ತಮ್ಮ ಪುನೀತ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು ಪುನೀತ್ ರಾಜ್ಕುಮಾರ್ ವೃತ್ತದ ಬಳಿಯ ಪುನೀತ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ವೇಳೆ ನಟ ಶಿವರಾಜ್ ಕುಮಾರ್ ಅವರನ್ನ ನೋಡಲು ಅಭಿಮಾನಿಗಳು ಕಿಕ್ಕಿರಿದು ಸೇರಿಕೊಂಡಿದ್ರು ಹೊಸಪೇಟೆಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಾತನಾಡಿ ವೇದ ಸಿನಿಮಾ ಕುಟುಂಬ ಪೂರ್ತಿ ಕೂತಿಕೊಂಡು ನೋಡುವಂತ ಚಿತ್ರ ನಾಲ್ಕು ವೇದಗಳು ಹೇಗೆ ಇವೆ ಅದೇ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ನಾಲ್ಕು ಹಂತಗಳು ಬರುತ್ತವೆ ಪ್ರೀತಿ ಪ್ರೇಮ ಸಂತೋಷ ಬದುಕು ನಂಬಿಕೆ ಇವೆಲ್ಲವನ್ನು ಒಳಗೊಂಡ ಚಿತ್ರ ಎಂದಿದ್ದಾರೆ ಹೊಸಪೇಟೆಯಲ್ಲಿ ನಂಟು ಇವತ್ತಿಂದ ಶುರುವಾಗಿದ್ದಿಲ್ಲ ಅಪ್ಪಾಜಿ ಅವರ ಕಾಲದಿಂದಲೂ ಹೊಸಪೇಟೆಗೂ ನಮಗೂ ನಂಟಿದೆ ಬೇಗನೆ ಚಿತ್ರೀಕರಣ ಪ್ರಾರಂಭ ಮಾಡಿದ ಕಾರಣ ಬೇಗನೆ ಚಿತ್ರೀಕರಣ ಮುಗಿಸಿದ್ದೀವಿ ಇದೀಗ ಪ್ರಮೋಷನ್ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದೀವಿ ಇನ್ನು ಗೀತಾ ಅವರ ಹೆಸರಿನ ಬ್ಯಾನರ್ನಲ್ಲಿ ಮೊದಲ ಚಿತ್ರ ಇದಾಗಿದ್ದು ಅವರ ನೂರಿಪ್ಪತ್ತೈದನೇ ಚಿತ್ರ ವೇದ ಆಗಿದೆ ನನ್ನ ತಮ್ಮನ ಮೂರ್ತಿಯನ್ನ ಕಲ್ಲಾಗಿ ನೋಡೋಕ್ಕೆ ಇಷ್ಟ ಆಗುತ್ತಿಲ್ಲ ಆದರೆ ಅಭಿಮಾನಿಗಳ ಪ್ರೀತಿಗೆ ನಾವು ಸದಾ ಚಿರಋಣಿ ಎಂದು ಶಿವಣ್ಣ ಧನ್ಯವಾದವನ್ನ ತಿಳಿಸಿದ್ರು ಒಟ್ಟಲ್ಲಿ ಸದ್ಯ ಹೊಸಪೇಟೆಯಲ್ಲಿ ಅವರ ಅಭಿಮಾನಿಗಳು ಶಿವಣ್ಣನ ಕಣ್ತುಂಬಿಕೊಂಡಿದ್ದು ವೇದ ಚಿತ್ರದ ಪ್ರಮೋಷನ್ ಭರ್ಜರಿಯಾಗಿ ನಡೆಯುತ್ತದೆ ಹರಿಶ್ರಿಕಿ ಫಿಲಂ ಬ್ಯೂರೋ ಕರ್ನಾಟಕ ಟಿವಿ